ಇವಾಗಿನ ಕಾಲದಲ್ಲಿ ಮಹಿಳೆಯರು ಎಲ್ಲಿ ಬೇಕಾದರೂ ಹೋಗ್ತಾ ಇದ್ದಾರೆ, ಎಷ್ಟು ಸ್ವೇಚ್ಛದಿಂದ ಜೀವನನೂ ಮಾಡ್ತಾ ಇದ್ದಾರೆ, ಏನು ಬೇಕಾದರೂ ಮಾಡ್ತಾ ಇದ್ದಾರೆ. ಇವಾಗಿನ ಕಾಲದಲ್ಲಿ ಮಹಿಳೆಯರ ಮೇಲೆ ಯಾವ ಆಂಕ್ಷೆಗಳೂ ಇಲ್ಲ, ಆದರೆ ಹಿಂದಿನ ಕಾಲದಲ್ಲಿ ಮಹಿಳೆಯರ ಮೇಲೆ ತುಂಬಾ ಆಂಕ್ಷೆಗಳನ್ನು ವಿಧಿಸಲಾಗುತ್ತಿತ್ತು. ಅವು ಸುಮಾರು ಕಠಿಣತ್ವದಿಂದ ಇರ್ತಿದ್ವು. ಮಹಿಳೆಯರು ಏನು ಮಾಡಬೇಕಂದ್ರೂ ಅನ್ನ ತಂದೆ ಗಂಡನ ಅನುಮತಿ ಇರಲೇಬೇಕಂತೆ. ಮಹಿಳೆಯರು ಯಾವಾಗ ಬೇಕಂದರೆ ಆವಾಗ ಶೃಂಗಾರದಲ್ಲಿ ಭಾಗವಹಿಸಬಾರದು, ರಾತ್ರಿ ಹೊತ್ತಿನಲ್ಲಿ ಮಾತ್ರ ಆ ಕೆಲಸವನ್ನು ಮಾಡಬೇಕು. ಮಹಿಳೆಯರು ಋತುಸ್ರಾವದ ದಿನಗಳನ್ನು ಬಿಟ್ಟು ಉಳಿದಿದ್ದ ದಿನಗಳಲ್ಲಿ ಗಂಡನ ಜೊತೆ ತಪ್ಪದೇ ಶೃಂಗಾರ ಮಾಡಬೇಕಂತೆ. ಇಲ್ಲವಾದದ್ದಲ್ಲಿ ಅವರನ್ನು ನಗ್ನವಾಗಿ ನಿಲ್ಲಿಸಿ ಚಿತ್ರಹಿಂಸೆ ಮಾಡ್ತಾ ಇದ್ರಂತೆ. ಗಂಡ ಬೈದ್ರು ಬಡಿದ್ರು ಅವನನ್ನು ಏನೂ ಅನ್ನಲೇಬಾರದು, ಏನೂ ಮಾತಾಡಲಾರದೆ ಅಲ್ಲಿಂದ ಹೋಗಬೇಕಂತೆ. ಗಂಡನ ಮುಂದೆ ಹೆಂಗಸರು ಬಹಳ ಚಂದವಾಗಿ ಅಲಂಕರಣೆ ಮಾಡಿಕೊಂಡು ಬರಬೇಕು. ಒಂದು ವೇಳೆ ಗಂಡ ಇಲ್ಲಾಂದರೆ ಯಾವ ಪರಿಸ್ಥಿತಿಯಲ್ಲಿದ್ದರೂ ಅಲಂಕರಣೆ ಮಾಡಿಕೊಳ್ಳಬಾರದು. ಗಂಡ ಎಷ್ಟು ಕಮ್ಮಿ ದುಡಿದು ತಗೊಂಬಂದರೂ ಅಷ್ಟರಲ್ಲೇ ಜೀವನ ಸಾಗಿಸಬೇಕಂತೆ. ಅಷ್ಟೇ ಬಿಟ್ಟು ಅವರ ಕೂಟ ವಾದನೆ ಮಾಡಬಾರದು. ವೇಶ್ಯರ ಜೊತೆ ಯಾರಾದರೂ ಮಹಿಳೆ ಮಾತಾಡಿದರೆ ಸಾಕು, ಅವರನ್ನು ಆ ಊರಿನಿಂದ ಬಹಿಷ್ಕರಣೆ ಮಾಡ್ತಾ ಇದ್ರಂತೆ. ಇಂತಹ ಕಠಿಣವಾದ ನಿಯಮಗಳು ಆಗಿನ ಕಾಲದಲ್ಲಿ ಇದಾವಂತೆ. ಹಬ್ಬಗಳು ಶುಭ ಕಾರ್ಯಗಳು ಏನಾದರೂ ಬಂದರೆ ತಪ್ಪದೆ ಮಹಿಳೆಯರು ಉಪವಾಸ ಮಾಡಲೇಬೇಕಂತೆ. ಮನೆಯವರಿಗೋಸ್ಕರ ಗಂಡನಗೋಸ್ಕರ ಆಕೆ ಪೂಜಾ ಮಾಡಬೇಕು. ಮಹಿಳೆಯರಿಗೆ ಋತುಸ್ರಾವ ಆದಾಗ ಗಂಡಂದಿರನ್ನು ನೋಡಬಾರದು, ಅವರು ನೋಡೋ ಹಾಗೆ ಎದುರು ಬೀಳಬಾರದು. ಭಿಕ್ಷುಕರು ಆಕಳು ಅಥವಾ ಅತಿಥಿಗಳಿಗೆ ಊಟ ನೀಡದೆ ಮಹಿಳೆಯರು ಊಟ ಮಾಡಬಾರದು. ಮಹಿಳೆಯರು ಗಂಡನ ಬಗ್ಗೆ ಯಾವ ರಹಸ್ಯ ತಿಳಿದರೂ ಇನ್ನೊಬ್ಬರಿಗೆ ಹೇಳಬಾರದು. ಆ ಥರ ಹೇಳಿದರೆ ಅವರು ನೇರ ಮಾಡಿದಂಗೆ ಲೆಕ್ಕ ಅಂತೆ. ಆವಾಗ ಅವರಿಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗುತ್ತದೆ. ಮಹಿಳೆಯರು ಅವರ ಗಂಡ ಮಲಗಿದಾಗ ಮಾತ್ರ ಕೆಲಸ ಮಾಡಬೇಕು, ಮತ್ತೆ ಬೆಳಗಿನ ಜಾವನೇ ಎದ್ದು ಕೆಲಸ ಮಾಡಬೇಕು. ಗಂಡ ಅನುಮತಿ ಇಲ್ಲದೆ ಹೊಸಲಿನ ಹತ್ತಿರ ನಿಲ್ಲಬಾರದು, ಮತ್ತೆ ಹೊರಗಡೆ ಎಲ್ಲೂ ಹೋಗಬಾರದು. ಗಂಡ ಒಂದು ಸತ್ತೆ ಕರೆದರೆ ಎಚ್ಚರ ವಹಿಸಬೇಕು. ಗಂಡ ಆದೇಶದ ಮೇರೆಗೆ ಎಲ್ಲ ಕೆಲಸಗಳು ಮಾಡಬೇಕು. ಈ ಥರ ಎಷ್ಟೋ ನಿಯಮಗಳಿಗೆ ಮಹಿಳೆಯರು ಬಲಿ ಆಗ್ತಿದ್ರಂತೆ. ಆದರೂ ಇವಾಗಿನ ಕಾಲದಲ್ಲೂ ಸ್ವಲ್ಪ ಪ್ರಾಂತಗಳಲ್ಲಿ ಇಂತಹ ಪದ್ಧತಿಗಳು ಇದಾವೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಟ್ರೂ ಕನ್ನಡ ಟಿವಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.